ಒಂದು ಕಡೆ ಇಡಿ, ಮತ್ತೊಂದು ಕಡೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡ್ತಾ ಇದೆ. 11 ಪ್ರಕರಣಗಳಲ್ಲಿ 9 ಜಿಲ್ಲೆಗಳಲ್ಲಿ ಲೋಕ ರೈಡ್ ಮಾಡಿದೆ. ಬೆಂಗಳೂರು, ಮಂಡ್ಯ, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಕೋಲಾರ, ಮೈಸೂರು, ಹಾಸನ, ಎಲ್ಲ ಜಿಲ್ಲೆಗಳಲ್ಲಿ, ಒಟ್ಟು 9 ಜಿಲ್ಲೆಗಳಲ್ಲಿ ಲೋಕಾ ದಾಳಿಯಾಗಿದೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿ ನಡೆಸಿದ್ದಾರೆ. 11 ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾ ರೈಡ್ ಆಗಿದೆ. ನಿನ್ನೆಯಿಂದ ಈ ಭ್ರಷ್ಟರಿಗೆ ಏನೋ ಒಂದು ಒಕ್ಕರಿಸಿಕೊಂಡಿದೆ ಅಂತ ಅನಿಸ್ತಾ ಇದೆ. ಸಾಡೆ ಸಾತಿ ಅಂತ, ಆ ಥರ ಸಾಡೆ ಸಾತಿ ಏನಾದರೂ ಆಗ್ಬಿಡ್ತಾ ಅಂತ. ಒಂದು ಕಡೆಯಿಂದ ಇಡಿಯ ದಾಳಿ, 18 ಕಡೆ ನಿನ್ನೆ ಇಡಿ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಇವತ್ತು 9 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ಮಾಡಿದೆ. 11 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 9 ಜಿಲ್ಲೆಗಳಲ್ಲಿ ವಿವಿಧ ಅಧಿಕಾರಿಗಳ ಮೇಲೆ, ಭ್ರಷ್ಟರ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರೋದು. ಬೇರೆ ಬೇರೆ ಜಿಲ್ಲೆಗಳು, ಒಟ್ಟು 9 ಜಿಲ್ಲೆಗಳು, ಬೆಂಗಳೂರು, ಮಂಡ್ಯ, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಕೋಲಾರ, ಮೈಸೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ 11 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 100 ಜನ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿಯಾಗಿದೆ, ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ಇಡಿ ಶಾಕ್ ಕೊಡ್ತು. ಇಡಿಯ ಬೆನ್ನಲ್ಲೇ ಈಗ ರಾಜ್ಯದ ತನಿಖಾ ಸಂಸ್ಥೆ ಲೋಕಾಯುಕ್ತ ಕೂಡ ಫುಲ್ ಫಾರ್ಮ್ನಲ್ಲಿದೆ. ಭ್ರಷ್ಟರಿಗೆ ಬೆಳ್ಳಂ ಬೆಳಗ್ಗೆ ಚಾಟಿ ಬೀಸಿದೆ. 56 ಕಡೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 9 ಜಿಲ್ಲೆಗಳಲ್ಲಿ ದಾಳಿಯಾಗಿದೆ. 11 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿ ಆಗಿರುವುದು. ಇನ್ನೇನು ಮತ್ತೊಂದಷ್ಟು ಮಾಹಿತಿಗಳು ಬರಬಹುದು. ಎಲ್ಲೆಲ್ಲಿ ಯಾರ್ಯಾರ ಮೇಲೆಲ್ಲ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಬರುತ್ತೆ. ಆದರೆ ಬೆಳ್ಳಂ ಬೆಳಗ್ಗೆ ಅಂತೂ ಇಡಿಯ ಜೊತೆ ಜೊತೆಗೆ ಲೋಕಾಯುಕ್ತವೂ ಕೂಡ ಕಾರ್ಯಪ್ರವೃತ್ತವಾಗಿದೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿಯಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಾಡೆ ಸಾತಿ ಶುರುವಾಗಿದೆ. ನಿನ್ನೆ ಇಡಿ ಅಧಿಕಾರಿಗಳು, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು. ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಒಂದು ಕಡೆ ಇಡಿ, ಮತ್ತೊಂದು ಕಡೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡ್ತಾ ಇದ್ದಾರೆ. 11 ಪ್ರಕರಣಗಳಲ್ಲಿ 9 ಜಿಲ್ಲೆಗಳಲ್ಲಿ ಲೋಕ ರೈಡ್ ಮಾಡಿದೆ. ಬೆಂಗಳೂರು, ಮಂಡ್ಯ, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಕೋಲಾರ, ಮೈಸೂರು, ಹಾಸನ, ಎಲ್ಲ ಜಿಲ್ಲೆಗಳಲ್ಲಿ, ಒಟ್ಟು 9 ಜಿಲ್ಲೆಗಳಲ್ಲಿ ಲೋಕ ದಾಳಿಯಾಗಿದೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿ ನಡೆಸಿದ್ದಾರೆ. 11 ಅಧಿಕಾರಿಗಳ ಮನೆಗಳ ಮೇಲೆ ಲೋಕ ರೈಡ್ ಆಗಿದೆ. ನಿನ್ನೆಯಿಂದ ಈ ಭ್ರಷ್ಟರಿಗೆ ಏನೋ ಒಂದು ಒಕ್ಕರಿಸಿಕೊಂಡಿದೆ ಅಂತ ಅನಿಸ್ತಾ ಇದೆ. ಸಾಡೆ ಸಾತಿ ಅಂತ, ಆ ಥರ ಸಾಡೆ ಸಾತಿ ಏನಾದರೂ ಆಗ್ಬಿಡ್ತಾ ಅಂತ. ಒಂದು ಕಡೆಯಿಂದ ಇಡಿಯ ದಾಳಿ, 18 ಕಡೆ ನಿನ್ನೆ ಇಡಿ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಇವತ್ತು 9 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ಮಾಡಿದೆ. 11 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 9 ಜಿಲ್ಲೆಗಳಲ್ಲಿ ವಿವಿಧ ಅಧಿಕಾರಿಗಳ ಮೇಲೆ, ಭ್ರಷ್ಟರ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರೋದು. ಬೇರೆ ಬೇರೆ ಜಿಲ್ಲೆಗಳು, ಒಟ್ಟು 9 ಜಿಲ್ಲೆಗಳು, ಬೆಂಗಳೂರು, ಮಂಡ್ಯ, ಕಲಬುರಗಿ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಕೋಲಾರ, ಮೈಸೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ 11 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 100 ಜನ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿಯಾಗಿದೆ, ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ಇಡಿ ಶಾಕ್ ಕೊಡ್ತು. ಇಡಿಯ ಬೆನ್ನಲ್ಲೇ ಈಗ ರಾಜ್ಯದ ತನಿಖಾ ಸಂಸ್ಥೆ ಲೋಕಾಯುಕ್ತ ಕೂಡ ಫುಲ್ ಫಾರ್ಮ್ನಲ್ಲಿದೆ. ಭ್ರಷ್ಟರಿಗೆ ಬೆಳ್ಳಂ ಬೆಳಗ್ಗೆ ಚಾಟಿ ಬೀಸಿದೆ. 56 ಕಡೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂಬತ್ತು ಜಿಲ್ಲೆಗಳಲ್ಲಿ ದಾಳಿಯಾಗಿದೆ. 11 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿ ಆಗಿರುವುದು. ಇನ್ನೇನು ಮತ್ತೊಂದಷ್ಟು ಮಾಹಿತಿಗಳು ಬರಬಹುದು. ಎಲ್ಲೆಲ್ಲಿ ಯಾರ್ಯಾರ ಮೇಲೆಲ್ಲ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಬರುತ್ತೆ. ಆದರೆ ಬೆಳ್ಳಂ ಬೆಳಗ್ಗೆ ಅಂತೂ ಇಡಿಯ ಜೊತೆ ಜೊತೆಗೆ ಲೋಕಾಯುಕ್ತವೂ ಕೂಡ ಕಾರ್ಯಪ್ರವೃತ್ತವಾಗಿದೆ. 100 ಅಧಿಕಾರಿಗಳಿಂದ 56 ಕಡೆ ದಾಳಿಯಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಾಡೆ ಸಾತಿ ಶುರುವಾಗಿದೆ. ನಿನ್ನೆ ಇಡಿ ಅಧಿಕಾರಿಗಳು, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು. ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಸಮರ ಸಾರಿದ್ದಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.